ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಜುಕೇಷನ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದು ನಾನು ವಿಡಿಯೋದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಜೀವಸತ್ವದ ಕೊರತೆಯಿಂದ ಉಂಟಾಗುವ ರೋಗಗಳ ಕುರಿತು ಇಂದಿನ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಸಹ ಭಾಳ ಹೆಲ್ಪ್ ಆಗುತ್ತೆ ಮೊದಲನೇದಾಗಿ ಜೀವಸತ್ವ ಯಾದಕ್ಕಾಗಿ ಯಾವ ವಿಟಮಿನಿಂದ ಯಾವ ಯಾವ ವಿಟಮಿನ್ನ ಕೊರತೆಯಿಂದ ಯಾವ ಅಂಗಗಳಿಗೆ ಪರಿಣಾಮ ಬೀರುತ್ತೆ ಮತ್ತು ಯಾವ ಪದಾರ್ಥಗಳಿಲ್ಲದೆ ಪದಾರ್ಥಗಳ ಕೊರತೆಯಿಂದ ಉಂಟಾಗುವ ರೋಗ ಮೊದಲಿಂದ ಜೀವಸತ್ವ ಎ ಯಾವ ಅಂಗಾಂಗಗಳಿಗೆ ಅಂದರೆ ಕಣ್ಣು ಕೂದಲು ಚರ್ಮ ಯಾವ ಪದಾರ್ಥಗಳಿಲ್ಲದೆ ಅಂದರೆ ಗಜ್ಜರಿ ಬೆಣ್ಣೆ ಮಾವು ಪದಾರ್ಥಗಳ ರೋಗದಿಂದ ಕೊರತೆಯಿಂದ ಉಂಟಾಗುವ ರೋಗ ಎರಳುಗಣ್ಣು ಮತ್ತು ಬಿ ಒನ್ ಜೀರ್ಣಾಂಗ ನರವ್ಯೂಹ ಆ ಯಾವ ಪದಾರ್ಥಗಳಿಲ್ಲದೆ ಮಾಂಸ ಮೊಟ್ಟೆ ಬೇಳೆ ಪದಾರ್ಥಗಳ ಕೊರತೆಯಿಂದ ಉಂಟಾಗುವಂತಹ ರೋಗ ಬೇರೆ ಬೇರೆ ಸುಸ್ತು ಬಿ ಟು ಚರ್ಮ ಬಾಯಿ ಸೊಪ್ಪು ಬಟಾಣಿ ಹಾಲು ಮಾಂಸ ಈ ಪದಾರ್ಥಗಳಿಲ್ಲದೆ ಒಂದು ಬೆಳವಣಿಗೆ ಕುಂಠಿತ ಅನಾರೋಗ್ಯ ಚರ್ಮ ಹಿಮಾಗ್ಲೋಬಿನ್ ಕೊರತೆ ಉಂಟಾಗುತ್ತೆ ಮತ್ತು ಸಿಹಿ ಹಲ್ಲು ಒಸಡು ಕೀಲು ಯಾವ ಒಂದು ಅಂಗಾಂಗಗಳಿಗೆ ಅಂದರೆ ಹಲ್ಲು ಒಸಡು ಕೀಲು ಯಾವ ಪದಾರ್ಥಗಳಿಲ್ಲದೆ ಅಂದರೆ ತಾಜಾ ಹಣ್ಣುಗಳು ಸ್ಕರ್ವಿ ಇವಾಗ ಕೊರತೆ ಉಂಟಾಗುವಂತಹ ರೋಗ ಸ್ಕರ್ವಿ ಒಸಡು ಊತ ಸಡಿಲ ಹಣ್ಣು ಸಡಿಲ ಹಲ್ಲು ಮತ್ತು ಆ ಡಿ ಮಕ್ಕಳಲ್ಲಿ ಮೂಳೆ ಬೆಳವಣಿಗೆ ಈ ಮೂಳೆ ಬೆಳವಣಿಗೆ ಯಾಕೆ ಆಗಲ್ಲ ಅಂತಂದರೆ ಈ ಪದಾರ್ಥಗಳಿಲ್ಲದೆ ಮೀನೆಣ್ಣೆ ಹಾಲು ಸೂರ್ಯನ ಬೆಳಕು ಮತ್ತು ರಿಕೇಟ್ಸ್ ಆ ಪದಾರ್ಥಗಳ ಕೊರತೆ ಉಂಟಾಗುವಂತಹ ಒಂದು ರೋಗ ರಿಕೇಟ್ಸ್ ಮೆದುಮೂಳೆ ಬಾಗಿದ ಬೆನ್ನು ಕಾಲು ಮತ್ತು ರಕ್ತ ಹೆಪ್ಪುಗಟ್ಟುವಿಕೆ ಹೀಗೆ ಜೀವಸತ್ವಕ್ಕೆ ರಕ್ತ ಹೆಪ್ಪುಗಟ್ಟುವಿಕೆ ಸೊಪ್ಪು ಟೊಮೆಟೊ ಅಕ್ಕಿ ತೌಡು ಏಕದಳ ಧಾನ್ಯ ಈ ಪದಾರ್ಥಗಳಿಲ್ಲದೆ ಈ ರೋಗ ಬರುತ್ತೆ ಯಾವ ರೋಗ ಅಂತಂದರೆ ರಕ್ತಸ್ರಾವ ಈ ವಿಟಮಿನ್ಗಳ ವಿಟಮಿನ್ಗಳಿಂದ ಯಾವ ವಿಟಮಿನ್ಗಳಿಂದ ಯಾವ ರೀತಿಯ ಯಾವ ವಿಟಮಿನ್ಗಳ ಕೊರತೆಯಿಂದ ಯಾವ ರೀತಿಯ ರೋಗ ಬರುತ್ತೆ ಎಂಬುದರ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಹ ಪ್ರಶ್ನೆಯನ್ನು ಕೇಳ್ತಾರೆ ಆದ ಕಾರಣ ನಾನು ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೆ ಮಾಡ್ತಾಯಿದ್ದೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಉದ್ದೇಶ ಒಂದೇ ನಾನು ಕಲಿಯುವುದು ನಿಮಗೂ ಸಹ ಕಲಿಸೋದು ನಮಸ್ಕಾರ